ಓಕೆ ಫ್ರೆಂಡ್ಸ್, ಇವಾಗ ನೀವು ಪ್ರಿವ್ಯೂಲ್ ನೋಡಿರೋ ರೀತಿ ಈ ರೀತಿ ಒಂದು ಫೋಟೋ ಸ್ಪ್ಲಿಟ್ ಎಫೆಕ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಇವತ್ತಿನ ವೀಡಿಯೋದ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಅದಕ್ಕಾಗಿ ನೀವು ಏನು ಮಾಡಿ ಅಂದರೆ ಒಂದು ಹೊಸ ಪ್ರೊಜೆಕ್ಟ್ನ ಓಪನ್ ಮಾಡ್ಕೋದಿ. ಹೊಸ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಯಾವುದೇ ರೀತಿ ರೇಷನ್ನ ಸೆಲೆಕ್ಟ್ ಮಾಡ್ಬೋದು. ಇವಾಗ ನಾನು 4:5 ರೇಷನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಕ್ರಿಯೇಟ್ ಪ್ರೊಜೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ನಾನು ಇಮೇಜ್ನ ಆ್ಯಡ್ ಮಾಡ್ಕೋತೀನಿ. ಇಮೇಜ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಾದ್ಮೇಲೆ ಇವಾಗ ನೀವು ಇಮೇಜ್ನ ಬೇಕಾದ್ರೆ ಟೈಮ್ ಲೈನಲ್ಲಿ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೋದು. ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ಇಮೇಜ್ ಎಂಡಿಗೆ ಬನ್ನಿ. ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಬರ್ಬೋದು. ಬಂದುಬಿಟ್ಟು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಆಪ್ಷನ್ ಹೋಗ್ಬಿಟ್ಟು ಮತ್ತೊಂದು ಇಮೇಜ್ನ ಆ್ಯಡ್ ಮಾಡ್ಕೋರಿ. ಓಕೆ, ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇವಾಗ ಕೆಳಗಡೆ ಇಮೇಜ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಈ ಇಮೇಜ್ನ ಇರ್ತಿ ಕಟ್ ಮಾಡ್ಕೋರಿ. ಕಟ್ ಮಾಡ್ಕೊಂಡಾದ್ಮೇಲೆ ಈ ಮೇಲಿನ ಇಮೇಜ್ನ ಸೆಲೆಕ್ಟ್ ಮಾಡ್ಕೋರಿ, ಅದನ್ನ ಡುಪ್ಲಿಕೇಟ್ ಮಾಡ್ಕೋರಿ. ಓಕೆ, ಡುಪ್ಲಿಕೇಟ್ ಮಾಡ್ಕೊಂಡಾದ್ಮೇಲೆ ಒಂದು ಇಮೇಜ್ನ ಇಲ್ಲಿ ನೀವು ಹೈಡ್ ಮಾಡಿ. ಇಲ್ಲಿ ಸೈಡ್ಗೆ ಕಣ್ಣಿನ ಆಪ್ಷನ್ ಕಾಣ್ತಾ ಇದೆ, ಕಣ್ಣಿನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದು ಇಮೇಜ್ನ ಇರುತ್ತೆ ಹೈಡ್ ಮಾಡ್ಕೋರಿ. ಓಕೆ, ಆ್ಯಡ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಇಮೇಜ್ನ ಸೆಲೆಕ್ಟ್ ಮಾಡ್ಕೋರಿ. ಸೆಂಟ್ರಲ್ಲಿ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಆಪ್ಷನ್ಗೆ ಹೋಗಿ ಇಲ್ಲಿ ವೈಪ್ ಅನ್ನೋ ಒಂದು ಎಫೆಕ್ಟ್ ಇದೆ ನೋಡಿ, ಈ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೋರಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ಆ್ಯಡ್ ಮಾಡ್ಕೋರಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬಂದುಬಿಟ್ಟು ಆ್ಯಂಗಲಲ್ಲಿ ಹೋಗಿ ಆ್ಯಂಗಲಲ್ಲಿ ಹೋಗ್ಬಿಟ್ಟು ಆ್ಯಂಗಲ್ನ ನೀವು 90 ಡಿಗ್ರಿಗೆ ಸೆಟ್ ಮಾಡ್ಕೋರಿ. ಸೆಟ್ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಆಪ್ಷನಲ್ಲಿ ಬನ್ನಿ. ಸ್ಟಾರ್ಟ್ ಆಪ್ಷನ್ಗೆ ಬಂದುಬಿಟ್ಟು ನೀವು ಇದನ್ನು ನೀವು ಇರುತ್ತೆ 50 ಮಾಡ್ಕೋರಿ. ಸ್ಟಾರ್ಟ್ ಅಂತ ಇದೆಯಲ್ಲ, ಆ ಸ್ಟಾರ್ಟ್ನ ನೀವು 50 ಮಾಡ್ಕೋರಿ. ಓಕೆ, 50 ಮಾಡ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕಾಗಿಲ್ಲ, ಜಸ್ಟ್ ಬ್ಯಾಕ್ ಬನ್ನಿ. ಇವಾಗ ಅದನ್ನ ಸೈಡ್ ಕಣ್ಣಿನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅನ್ಹೈಡ್ ಮಾಡಿ. ಆಮೇಲೆ ಇವಾಗ ಕೆಳಗಡೆ ಏನು ಎಫೆಕ್ಟ್ನ ಆ್ಯಡ್ ಮಾಡಿದೆಯಲ್ಲ ಆ ಫೋಟೋನ ನೀವು ಹೈಡ್ ಮಾಡ್ಕೋರಿ. ಓಕೆ, ಹೈಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಮೇಲಿನ ಇಮೇಜ್ನ ಸೆಲೆಕ್ಟ್ ಮಾಡ್ಕೋರಿ. ಎಫೆಕ್ಟ್ಸಲ್ಲಿ ಹೋಗಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇಮ್ ಅದೇ ವೈಪ್ ಎಫೆಕ್ಟ್ನ ಆ್ಯಡ್ ಮಾಡಿ. ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ಆ್ಯಂಗಲ್ನು ಕೂಡ ನೀವು ಇರ್ತಿ 90 ಡಿಗ್ರಿಗೆ ತಿರ್ಗಿಸ್ಕೋರಿ. ಓಕೆ, 90 ಡಿಗ್ರಿ ಮಾಡ್ಕೊಂಡಾದ್ಮೇಲೆ ಇವಾಗ ಸ್ಟಾರ್ಟ್ನಲ್ಲಿ ಏನು ನೀವು ಸೆಟ್ಟಿಂಗ್ನ ಮಾಡ್ಕೋಬಿಡಿ. ಎಂಡಿಗೆ ಬಂದುಬಿಟ್ಟು ಎಂಡನ್ನು ನೀವು ಇರ್ತಿ 50% ಇಟ್ಕೋರಿ. ಓಕೆ, 50% ಇಟ್ಕೊಂಡಾದ್ಮೇಲೆ ನಿಮ್ಮ ಇಮೇಜ್ ಇರ್ತಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇವಾಗ ನೀವು ನೋಡ್ತಿರ್ಬೋದು ಎರಡನ್ನೂ ಅನ್ಹೈಡ್ ಮಾಡ್ಕೋರಿ. ಓಕೆ, ಅನ್ಹೈಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಿಮಗೆ ಕಟ್ ಆಗಿರೋ ಇಮೇಜ್ ಕಾಣುತ್ತೆ. ಇಲ್ಲಿ ನಡುವೆ ಒಂದು ಸ್ವಲ್ಪ ಗ್ಯಾಪ್ ಇದೆ. ಓಕೆ, ಇಲ್ಲಿ ಇವಾಗ ಯಾವುದಾದ್ರೂ ಒಂದು ಇಮೇಜ್ನ ಎಫೆಕ್ಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಂಡ್ ಅಂತ ಇದೆಯಲ್ಲ, ಇವಾಗ ಎಂಡನ್ನು ನೀವು -50 ತೊಗೊಂಡ್ಬಂದಿದ್ವಿ, ಅದನ್ನ ಇನ್ನೊಂದು ಸ್ವಲ್ಪ ಈ ರೀತಿ ಹೆಚ್ಚಿಗೆ ಮಾಡ್ಕೋರಿ. ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಓಕೆ, ಇಷ್ಟು ಮಾಡ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕಾಗುತ್ತಂದ್ರೆ, ಇವಾಗ ಮೇಲಿನ ಇಮೇಜ್ನ ಸೆಲೆಕ್ಟ್ ಮಾಡ್ಕೋರಿ. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಮ್ ಆಪ್ಷನ್ ಹೋಗ್ಬಿಟ್ಟು ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ನ ಕೊಡಿ, ಅದಾದಮೇಲೆ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಒಂದು ಕೀ ಫ್ರೇಮ್ನ ಕೊಡಿ. ಓಕೆ, ಸ್ಟಾರ್ಟಿಂಗ್ ಕೀ ಫ್ರೇಮ್ ಬಂದುಬಿಟ್ಟು ಈ ರೀತಿ ನಾನು ನೀವು ರೈಟ್ ಸೈಡ್ಗೆ ಇರುತ್ತೆ ಮೂವ್ ಮಾಡ್ಕೋರಿ. ಓಕೆ, ಮೂವ್ ಮಾಡ್ಕೊಂಡಾದ್ಮೇಲೆ ಇವಾಗ ಸೆಂಟ್ರಲ್ ಬಂದುಬಿಟ್ಟು ಇಲ್ಲಿ ನೀವು ಗ್ರಾಫ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಗ್ರಾಫ್ನ ಈ ರೀತಿ ಸೆಟ್ ಮಾಡ್ಕೋರಿ. ಇಲ್ಲಿ ಕೆಳಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಕರ್ವ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಾದ್ಮೇಲೆ ಇವಾಗ ಕೆಳಗಡೆ ಇಮೇಜ್ನ ಸೆಲೆಕ್ಟ್ ಮಾಡ್ಕೋರಿ. ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಮ್ ಆಪ್ಷನ್ ಹೋಗ್ಬಿಟ್ಟು ಇಲ್ಲಿ ಕೂಡ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಮಾಡ್ಕೊಡಿ, ಅದಾದಮೇಲೆ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಮತ್ತೊಂದು ಕೀ ಫ್ರೇಮ್ ಮಾಡ್ಕೊಡಿ. ಓಕೆ, ಇವಾಗ ಸ್ಟಾರ್ಟಿಂಗ್ ಕೀ ಫ್ರೇಮ್ ಬಂದುಬಿಟ್ಟು ಇದನ್ನ ನೀವು ಇರುತ್ತೆ ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ಕೋರಿ. ಓಕೆ, ಮೂವ್ ಮಾಡ್ಕೊಂಡಾದ್ಮೇಲೆ ಸೆಂಟ್ರಲ್ ಬಂದುಬಿಟ್ಟು ಗ್ರಾಫ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಗ್ರಾಫ್ ಮಾಡ್ಕೋರಿ. ಓಕೆ, ಗ್ರಾಫ್ನ ಪೇಸ್ಟ್ ಮಾಡಾದ್ಮೇಲೆ ನೋಡ್ಬೋದು ಈ ರೀತಿ ನಿಮ್ಮ ಎಫೆಕ್ಟು ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ವೀಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದ್ರಿ ಮತ್ತಷ್ಟು ಕನ್ನಡ ಎಡಿಟಿಂಗ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ.